ನಿನ್ನನ್ನೇ ನಂಬಿದಂತ ವೈಶಾಲಿನಿ ಸ್ಥಿತಿ ಏನು ಅಂತ ಸೂಕ್ಷ್ಮವಾಗಿ ಯೋಚನೆ ಮಾಡು.
ಈ ಹಿಂದೆ ಉಪವನದಲ್ಲೇ ನಿನ್ನನ್ನು ಕಂಡು ನಾಚಿ ನೀರಾದವಳು ಅವೀಕ್ಷಿತ. ಹೆಣ್ಣಿಗೆ ನಾಚಿಗೇನು ಅಂತ ಹುಟ್ಟುವುದು ಅದು ಗಂಡನಲ್ಲಿ ಮಾತ್ರ, ಮಗನಲ್ಲಿಯೂ ಹುಟ್ಟುವುದಿಲ್ಲ, ತಂದೆಯಲ್ಲಿಯೂ ಹುಟ್ಟುವುದಿಲ್ಲ. ಹಾಗೆ ಉಳಿದವರಲ್ಲಿ ನಾಚಿಕೆ ಹುಟ್ಟುತ್ತದೆ ಅಂತಾದ್ರೆ ಅದು ಹೇಸಿಗೆಯಾಗುತ್ತದೆ ಅವೀಕ್ಷಿತ. ನನ್ನ ಮನದ ಮಂದಿರದಲ್ಲಿ ನಿನ್ನನ್ನು ಮೂರ್ತಿಯನ್ನಾಗಿಸಿ ಅನುದಿನವೂ ಅನವರತ ಪೂಜಿಸ್ತಾ ಇದ್ದೇನೆ. ನನ್ನನ್ನು ಕೈ ಬಿಡಬೇಡವೋ, ನಿನ್ನನ್ನೇ ನಾನು ನಂಬಿದ್ದೇನೆ ಅವೀಕ್ಷಿತ. ನನ್ನನ್ನು ಮದುವೆಯಾಗಿ ಕರದ ದರ್ಪಣವನ್ನು ಕೊಡಿಗೈದೆ, ಕರದ ದರ್ಪಣವನ್ನು ಕೊಡಿಗೈದೆ, ಉರುಳನೆಂದು ದಗೇನೆ ಬಂದು ದೀಪೇನೆ, ಉರುಳನೆಂದು ದಗೇನೆ ಬಂದು ದೀಪೇನೆ, ನಿರ್ಧಾರ ಎನ್ನುವುದು ಎಂತಹ ಅವಘಡಕ್ಕೆ ಕಾರಣವಾಯಿತು ಎನ್ನುವುದರ ಸೂಕ್ಷ್ಮತೆಯ ಅರಿವು ನಿನಗಿದೆಯಾ? ಅಲ್ಲದೆ ಇದ್ರೆ ನನ್ನ ಮಗ ಮದುವೆಯಾಗಬೇಕು, ಎಲ್ಲ ಅರಸು ಮಕ್ಕಳನ್ನ ಗೆಲಿದು ವಿಜೃಂಭಿಸಬೇಕು ಎನ್ನುವ ನಿರ್ಧಾರದಿಂದ ಬಂದವ, ಅದನ್ನ ಸಾಧಿಸಿಯೂ ತೋರಿಸಿದವ. ಆದ್ರೆ ಉಳಿದ ಅರಸು ಮಕ್ಕಳು ಆಡಿರುವಂತಹ ಚಾಡಿಯ ಮಾತನ್ನ ಕೇಳಿ ಅದನ್ನೇ ಸತ್ಯ ಎನ್ನುವುದಾಗಿ ಭಾವಿಸಿ ನನ್ನ ಮಗನನ್ನ ಮೋಸದಿಂದ ಸೆರೆ ಹಿಡಿದೆ. ಪರಿಣಾಮವಾಗಿ ಅವನ ಮನಸ್ಸಿನ ಮೇಲೆ ಬಲವಾದಂತಹ ಗಾಯವೊಂದು ಆದ ಹಾಗೆ ಇನ್ನು ತನ್ನ ಬದುಕಿನಲ್ಲಿ ಮದುವೆಯೇ ಬೇಡ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾನೆ. ಮುಖವನ್ನ ನೋಡುವುದಕ್ಕಾಗಿರುವ ತನ್ನಡಿಯನ್ನ ಒಡೆದು ಬೇಸಾಡಿರುವಂತಾದ್ರೆ ಯಾವ ರೀತಿಯ ಪರಿಣಾಮವನ್ನು ಎದುರಿಸಬೇಕಾದೀತೋ ಅದೇ ಪರಿಸ್ಥಿತಿ ನಮ್ಮ ಬದುಕಿನಲ್ಲಿ ಈಗ ಒದಗಿ ಬರ್ತಾ ಇದೆ. ಹತ್ತಿಲ್ಲ, ಹಲವಿಲ್ಲ, ಇರುವವ ಒಬ್ಬನೇ ಒಬ್ಬ ಮಗ. ಚಕ್ರವರ್ತಿ ಪೀಠವನ್ನ ಏರಿದವ ನಾನು. ನಾಳೆಯ ದಿವಸ ನಮ್ಮ ಪರಂಪರೆಯನ್ನ ಮುಂದುವರಿಸಬೇಕಾದಂತಹ ಮಗ ಈತ. ಅವನೇ ಮದುವೆಯಾಗುವುದಿಲ್ಲ ಅಂತ ಹೇಳಿದ್ರೆ ಅಯೋಧ್ಯೆಯ ಪರಂಪರೆ ಎನ್ನುವುದು ನನ್ನಲ್ಲಿಗೆ ನಿಂತು ಹೋಗುವುದಿಲ್ಲವೇ? ಇದನ್ನ ಸರಿಪಡಿಸುವ ಬಗೆಯಾದರೂ ಹೇಗೆ? ನಿನ್ನ ನಾಡಿ ಏನು ಪ್ರಯೋಜನ? ಅವೀಕ್ಷಿತ, ಯೋಚನೆ ಮಾಡು. ಆಗಿರುವಂತಹ ನಿರ್ಧಾರದಲ್ಲಿ ಬದಲಾವಣೆಯನ್ನ ತರಲೇಬೇಕು. ಈ ಪ್ರಪಂಚವೇ ಹಾಗೆ ಮಗನೇ. ಮೋಸದ ಜಾಲಕ್ಕೆ ಸಿಲುಕಿರುವಂತಹ ವ್ಯಕ್ತಿ ಏಳು ಬೀಳುಗಳನ್ನ ಕಾಣುವುದು ಸ್ವಾಭಾವಿಕ. ಆದ್ರೆ ಆಗಿರುವಂತಹ ಸೋಲನ್ನ ನಾವು ಗೆಲುವಿಗಾಗಿ ಪರಿಣಾಮವನ್ನು ತರಿಸಿಕೊಳ್ಳಬೇಕು. ಆ ಸೋಲೇ ಗೆಲುವಿನ ಮೂಲ ಎನ್ನುವುದಾಗಿ ಭಾವಿಸಬೇಕು. ಈ ಪ್ರಪಂಚದಲ್ಲಿ ಉಳಿದ ಎಲ್ಲ ಅನುಭವದಿಂದ ಕಲಿಯುವ ಪಾಠಕ್ಕಿಂತಲೂ ಸೋಲಿನಲ್ಲಿ ಅನುಭವಿಸುವಂತಹ ಪಾಠವೇ ಹಿರಿದಾದದ್ದು. ಇದು ನಿನ್ನ ಸೋಲಲ್ಲ ಮಗನೇ. ಈ ಪ್ರಪಂಚದ ನಿಯಮದಂತೆ ಸತ್ಯ ಬೇರೆ, ಪರಮಸತ್ಯ ಬೇರೆ. ಈ ಪರಮಸತ್ಯ ಯಾವುದು ಕೇಳಿದ್ರೆ ನೀನು ಗೆದ್ದದ್ದು, ಹಾಗಾದ್ರೆ ಸೋತದ್ದು ಅದು ಸತ್ಯವಲ್ಲ. ತಾತ್ಕಾಲಿಕವಾದಂತಹ ಪರಿಣಾಮವಷ್ಟೇ. ವಂಶವನ್ನ ಬೆಳೆಸಬೇಕಾದಂತಹ ಹೊಣೆಗಾರಿಕೆ ನಿನ್ನಲ್ಲುಂಟು. ಆದ್ರಿಂದ ನಿನ್ನ ತಂದೆಯಾಗಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿನ್ನನ್ನೇ ಆಶಿಸಿರುವಂತಹ ಹೆಣ್ಣವಳು, ನೀನು ಗೆದ್ದಿರುವಂತಹ ಹೆಣ್ಣವಳು, ನಿನ್ನ ಹಕ್ಕಿನ ಹೆಣ್ಣವಳು, ಅವಳನ್ನ ಕರೆತಾ ಮನೆಯ ಸೊಸೆಯಾಗಿ ನಾನು ಸ್ವೀಕರಿಸುತ್ತೇನೆ. ನಿಮ್ಮಿಬ್ಬರ ಪ್ರತೀಕ್ಷೆ ಮಾಡಿದ ತಪ್ಪಿನ ಅರಿವು ನನಗಾಗಿದೆ. ನೋಡು, ವಯಸ್ಸಿನಲ್ಲಿ ನಿನಗಿಂತಲೂ ಹಿರಿಯವ ನಾನಾದ್ರೂ ಜ್ಞಾನದಲ್ಲಿ ಇವತ್ತು ನಿನಗಿಂತಲೂ ಸಣ್ಣವ ನಾನಾಗಿದ್ದೇನಪ್ಪ. ನೋಡು, ಒಮ್ಮೆ ನನ್ನ ಮಗಳ ಭವಿಷ್ಯವನ್ನ ನಿನ್ನ ಕಣ್ಣೆದುರಲ್ಲಿ ತಂದುಕೊಂಡು ನೋಡಪ್ಪ. ಅವಳ ಭವಿಷ್ಯದ ಮುಂದೆ ಮತ್ಯಾವುದು ದೊಡ್ಡದಲ್ಲ. ಹಾಗಾಗಿ ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ, ದಯವಿಟ್ಟು ನನ್ನ ಮಗಳನ್ನ ಮದುವೆಯಾಗಪ್ಪ, ಮದುವೆಯಾಗ. ಮದುವೆ ಆಗುವುದಿಲ್ಲ ಎನ್ನುವಂತ ತೀರ್ಮಾನಕ್ಕೆ ಬಂದವನು ನಾನಿದ್ದೇನೆ. ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಒತ್ತಾಯ ಪಡಿಸಬೇಡಿ. ಅವನಾಡುವ ಮಾತು ಸತ್ಯ, ಅವನ ಮನಸ್ಥಿತಿ ಏನೆಂಬುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಪ್ರಖರವಾದ ಕಿರಣವನ್ನು ಪಸರಿಸಿ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ಸೂರ್ಯನಿಗೂ ಗ್ರಹಣ ಎನ್ನುವಂಥದ್ದು ಆವರಿಸುತ್ತದೆ ತಾನೆ. ಗ್ರಹಣ ವಿಮೋಚನೆಯಾದಂತಹ ಬಳಿಕ ಜನರು ಸೂರ್ಯನನ್ನು ನಿಂದಿಸುವುದಿಲ್ಲ, ಅದರ ಬದಲಾಗಿ ತಾವು ಸ್ನಾನ ಜಪಾದಿಗಳನ್ನು ಮಾಡಿ ತಮ್ಮನ್ನು ತಾವು ಶಕ್ತರನ್ನಾಗಿಸಿಕೊಳ್ಳುತ್ತಾರೆ. ಗ್ರಹಣ ಹಿಡಿಯುವುದು ಸೂರ್ಯನಿಗಾದರೂ ಕೂಡ ಅದರ ದೋಷ ಅಂಟಿಕೊಳ್ಳುವುದು ಜನರಿಗೆ ತಾನೆ. ಸೂರ್ಯವಂಶದ ಪ್ರತಿ ಸೂರ್ಯನಾಗಿ ಪ್ರಜ್ವಲಿಸುವಂತಹ ಅವೀಕ್ಷಿತನ ಪಾಲಿಗೆ ಗ್ರಹಣದೋಪಾದಿಯಲ್ಲಿ ಆವರಿಸಿದವಳು ನಾನು. ನೋಡಿ, ಯಾವ ಕ್ಷಣದಲ್ಲಿ ಅವನ ರಥ ಏರಿದನೋ ಏನೋ, ಎಲ್ಲರಿಂದ ಅವನಿಗೆ ಸೋಲಾಯಿತು. ಜೀವನದ ಪ್ರಥಮ ಹೆಜ್ಜೆಯಲ್ಲಿಯೇ ನೋವನ್ನಿತ್ತವಳು ನಾನು. ಎಲ್ಲಿಯಾದ್ರೂ ನನ್ನನ್ನು ಮದುವೆಯಾದ ಅಂತಂದ್ರೆ
ಜೀವನ ಪರ್ಯಂತ ಅವ ನೋವನ್ನು ಅನುಭವಿಸಬೇಕಾಗುತ್ತದಪ್ಪ. ಯಾಕೆ? ನಾನು ದೋಷಿ, ನಾನು ಪಾಪಿ ಅಪ್ಪ. ದೋಷವನ್ನೊಳಗಿಲ್ಲ ನನಗೆ ಸಿದುದು ಸುಳ್ಳ. ದೋಷವನ್ನೊಳಗಿಲ್ಲ ನನಗೆ ಸಿದುದು ಸುಳ್ಳ. ಶ್ರೀ ಜನ ಸಾಕ್ಷಿಯು ನಮ್ಮ ತೆರಿಯದುಳು. ವೈಶಾಲಿನೇಕ್ಷಿತ ಇದ್ದ ಎಲ್ಲಾ ಪಾಪದ ಹೊರೆಯನ್ನು ನಿನ್ನ ತಲೆ ಮೇಲೆ ಹಾಕಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀಯ. ನೀನು ದೋಷಿ ಅಲ್ಲ, ನೀನು ನಿರ್ದೋಷಿ. ನಿಜವಾದ ದೋಷಿ ನಾನಿದ್ದೇನೆ, ಅಪರಾಧಿ ನಾನು. ನನ್ನ ಮೇಲೆ ನನಗೆ ಅಸಹ್ಯ ಹುಟ್ಟುವುದಕ್ಕೆ ಪ್ರಾರಂಭ ಆಗ್ತಾ ಇದೆ. ಮದುವೆಯಾದ ಹೊಸತರಲ್ಲಿ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ನನ್ನ ರಥವನ್ನು ಏರುವುದಕ್ಕೆ ಏರಿ ಬಂದಂತೆ ನನ್ನನ್ನು ಕಾಪಾಡುವುದಕ್ಕಾಗಲಿಲ್ಲ ಅಂತ. ಹಾಗಂತ ನಿನಗೆ ಮೋಸ ಮಾಡಿ ನಿನ್ನಲ್ಲಿ ದೋಷವನ್ನು ಆರೋಪಿಸಿ ಮತ್ತೊಂದು ಹೆಣ್ಣನ್ನು ಮದುವೆ ಆಗ್ತಾನೆ ಮುಖ್ಯತೆ ಎಂಬುದಾಗಿ ಯೋಚಿಸಬೇಕಾದಂತ ಅಗತ್ಯವಿಲ್ಲ. ಈ ಜೀವನದಲ್ಲಿ ನಾನು ಕಣ್ಣೆತ್ತಿ ಕಂಡ ಪ್ರಥಮ ಹೆಣ್ಣು ನಿನ್ನೆ, ಕಣ್ಣೆತ್ತಿ ಕಾಣುವ ಕೊನೆಯ ಹೆಣ್ಣು ನನ್ನ ಜೀವನದಲ್ಲಿ ನೀನೇ ಅಂತ ಭಾವಿಸಿಕೊಳ್ತೇನೆ. ಹಾಗಂತ ನಿನ್ನನ್ನು ತೊರೆದು ಮತ್ತೊಂದು ಹೆಣ್ಣನ್ನು ಮದುವೆಯಾಗಿ ಸುಖದಿಂದ ಸಂಸಾರ ಮಾಡುವಂತಹ ಮನಸ್ಥಿತಿ ನನಗಿಲ್ಲ. ನಿನ್ನನ್ನು ಬಿಟ್ಟು ಮತ್ತೊಂದು ಹೆಣ್ಣಿನ ಕತ್ತಿಗೆ ಮಾಂಗಲ್ಯವನ್ನು ಕಟ್ಟುವುದಕ್ಕೆ ನನ್ನ ತೋಳಿನಲ್ಲಿ ಬಲವಿಲ್ಲ. ಮಾನಸಿಕವಾಗಿ ಮನಸ್ಸು ಒಪ್ಪುತ್ತಿಲ್ಲ. ಜೀವನದಲ್ಲಿ ಎಲ್ಲವನ್ನ ತೊರೆದು ಮುಂದುವರಿಯುವವನಿಗೆ ಸಿಗುವುದು ಎರಡೇ ಎರಡು ದಾರಿ. ಒಂದು ಬ್ರಹ್ಮಚರ್ಯ, ಇನ್ನೊಂದು ತಪಸ್ಸು. ನಾನು ತಪಸ್ಸಿನ ದಾರಿಯನ್ನು ಹಿಡಿದು ಮುಂದೆ ಹೋಗ್ತೇನೆ ಅಂತಾದ್ರೆ ನನ್ನ ಅಪ್ಪನ ನಂತರ ಪರಂಪರಾನುಗತವಾಗಿ ಪೀಠವನ್ನು ಏರಬೇಕಾದ್ರೂ ನನಗೆ ಕರ್ತವ್ಯ. ಕೈಬೀಸಿ ಕರೆಯುತ್ತಿರುವಂತಹ ಪೀಠವನ್ನು ನಾನು ಏರ್ತಾ ಇದ್ರೆ ರಾಜ್ಯವಿರುವುದು ಅರಾಜಕವಾಗ್ತದೆ. ಹಾಗಾಗಿ ತಪೋ ಮಾರ್ಗವನ್ನು ಬಿಟ್ಟು ಬ್ರಹ್ಮಚರ್ಯ ಮಾರ್ಗವನ್ನು ಹಿಡಿತೇನೆ. ಪ್ರಜೆಗಳನ್ನು ರಕ್ಷಿಸುವ ದೀಕ್ಷೆಯನ್ನು ತೊಡುತ್ತೇನೆ. ನಿನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯ. ಸತಿಯಲ್ಲಿಯು ಸತಿಯಲ್ಲಿ ತೊರೆಯ ವಿಜಯ ವಿಜಯಿಯುವೆ ರತಿಪತಿ ಪಿತನನು ಸತಪತಿ ಮೆಚ್ಚಿಸಿ ರತಿಪತಿ ಪಿತನನು ಸತಪತಿ ಮೆಚ್ಚಿಸಿ ಪತಿಯರಮತಿಯನು ಪ್ರಾರ್ಥಿಸಿದನು. ನೀನೇ ನನ್ನ ಪತಿ ಎಂದು ತಿಳಿದುಕೊಂಡವಳು ನಾನು. ಪತಿಯಾದ ನೀನೇ ಈ ಸತಿಯನ್ನು ತೊರೆಯುತ್ತೀಯ ಅಂತಾದ್ರೆ ಸತಿಯಾದವಳು ಆಶ್ರಯಿಸಬೇಕಾದ್ದು ಆ ಜಗತ್ಪತಿಯನ್ನು. ರಂಗನಾಥನನ್ನು ಧ್ಯಾನಿಸ್ತೇನೆ, ತಪಸ್ಸನ್ನು ಆಚರಿಸ್ತೇನೆ, ತನ್ಮೂಲಕವಾಗಿ ಪ್ರತ್ಯಕ್ಷೀಕರಿಸಿಕೊಳ್ಳುತ್ತೇನೆ, ವರವನ್ನು ಬೇಡುತ್ತೇನೆ. ನೀನೇ ನನ್ನ ವರನಾಗಿ ಬರಬೇಕಿದೆ ಅವೀಕ್ಷಿತ. ನೀನು ಕರೆದೊಯ್ದರೆ ನಿನ್ನೊಂದಿಗೆ ನಾ ಬರುವೆ, ಇಲ್ಲ ಅಂತಾದ್ರೆ ಕರೆಯುವ ತನಕ ಈ ವೈಶಾಲಿನಿ ಕಾಯುತ್ತಾನೆ. ಅಲ್ಲಿಯವರೆಗೆ ತಪಸ್ಸನ್ನು ಆಚರಿಸುತ್ತೇನೆ, ಬ್ರಹ್ಮಚರ್ಯದಲ್ಲಿ ಇರ್ತೇನೆ. ತಪಸ್ಸನ್ನು ಆಚರಿಸುತ್ತೇನೆ, ಬ್ರಹ್ಮಚರ್ಯದಲ್ಲಿ ತಪಸ್ವಿನಿಯಾಗುತ್ತೇನೆ. ಬ್ರಹ್ಮಚರ್ಯವೇ ನನ್ನ ಗುರು, ತಪಸ್ಸೇ ನನ್ನ ಧ್ಯೇಯ. ಕುಂಭಿನಿ ಎಂಬಾರಂಗದೆ ಕುಣಿಯುವ ಬೊಂಬೆಗಳ ಹೃದಯ ಮಾನವರು. ಕುಂಭಿನಿ ಎಂಬಾರಂಗದೆ ಕುಣಿಯುವ ಬೊಂಬೆಗಳ ಹೃದಯ ಮಾನವರು. ಗುರುಮಾನೋ ಗುರುಮಾನೋ ಗುರುಮಾನೋ.